ಫೋಟೋನಿಕ್ ಸಿಸ್ಟಂಗಳಿಗೆ ಸುಸ್ವಾಗತ ನಾವು ನೀರು ನಿರ್ವಹಣಾ ವ್ಯವಸ್ಥೆಯ ಅನ್ಬಾಕ್ಸಿಂಗ್ ವಿಡಿಯೋವನ್ನು ನೋಡಲಿದ್ದೇವೆ ಮತ್ತು ಇದು ನೀರಿನ ನಿರ್ವಹಣಾ ವ್ಯವಸ್ಥೆಯ ಪೆಟ್ಟಿಗೆಯ ಮೇಲ್ಭಾಗವಾಗಿದೆ ಮತ್ತು ಈ ಪೆಟ್ಟಿಗೆಯನ್ನು ದಿಕ್ಕಿನ ಗುರುತು ಸೂಚಿಸಿರುವ ರೀತಿಯಲ್ಲಿ ಇರಿಸಬೇಕು ಮತ್ತು ಅದನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕು ಆದ್ದರಿಂದ ಮೇಲಿನ ಭಾಗವು ಮೇಲ್ಭಾಗದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮತ್ತು ಅದು ಯಾವಾಗಲೂ ಮೇಲ್ಭಾಗದಲ್ಲಿರಬೇಕು ಮತ್ತು ಬದಿಯನ್ನು ತೆರೆದಿರುವುದನ್ನು ಉಲ್ಲೇಖಿಸಲಾಗಿದೆ ಇಲ್ಲಿಯೇ ಬಾಕ್ಸ್ ತೆರೆಯಬೇಕು ತೆರೆಯುವಾಗ ನೀವು ಪೆಟ್ಟಿಗೆಯನ್ನು ಬದಿಗೆ ತಿರುಗಿಸಬೇಕು ಮತ್ತು ಅದನ್ನು ತೆರೆಯಬೇಕು ಆದರೆ ನೀವು ಅದನ್ನು ಇರಿಸುವಾಗ ನೀವು ಮೇಲ್ಭಾಗದಲ್ಲಿ ಇರಿಸಬೇಕಾಗುತ್ತದೆ ಮೇಲ್ಭಾಗದಲ್ಲಿ ಎದುರಿಸಬೇಕಾಗುತ್ತದೆ ಸರಿ ಈಗ ಇನ್ಬಾಕ್ಸ್ ಮತ್ತು ಅನ್ಬಾಕ್ಸ್ ತೆರೆಯಿರಿ ಮತ್ತು ನೋಡೋಣ ತೆರೆದ ಭಾಗದಲ್ಲಿ ಟೇಪ್ ಅನ್ನು ತೆಗೆದುಹಾಕಿ ಮತ್ತು ನಾವು ಪೆಟ್ಟಿಗೆಯನ್ನು ತೆರೆಯೋಣ ಮತ್ತು ಒಳಗೆ ಏನಿದೆ ಎಂದು ನೋಡೋಣ ಮತ್ತು ಇಲ್ಲಿ ನೀವು ಒಳಗೆ ಸೌರ ಫಲಕವನ್ನು ಕಾಣಬಹುದು ಮತ್ತು ಇಪ್ಪತ್ತೈದು ವ್ಯಾಟ್ಗಳ ಈ ಒಂದು ಸೌರ ಫಲಕವನ್ನು ಇದರೊಳಗೆ ನೀಡಲಾಗುತ್ತದೆ ಹೌದು ಇದರ ನಂತರ ನೀವು ಕೇಬಲ್ಗಳು ಮತ್ತು ಟ್ಯಾಂಕ್ ಮಟ್ಟದ ಸೂಚಕಗಳು ಮೋಟಾರ್ಗಳು ಮತ್ತು ಕೇಬಲ್ ತಂತಿಗಳನ್ನು ನೋಡುತ್ತೀರಿ ಮತ್ತು ಇದು ಎರಡು ಕೋರ್ ಕೇಬಲ್ ಆಗಿದ್ದು ಇದಕ್ಕಾಗಿ ನಾವು ಈ ಸೌರ ಫಲಕವನ್ನು ನಿಯಂತ್ರಕಕ್ಕೆ ಸಂಪರ್ಕಿಸುತ್ತೇವೆ ಮತ್ತು ಇದು ಮೋಟಾರ್ ನಿಯಂತ್ರಕವಾಗಿದೆ ಈ ಮೋಟಾರ್ ನಿಯಂತ್ರಕವನ್ನು ಮೋಟಾರ್ಗಳ ಕಡೆಗೆ ನಿಗದಿಪಡಿಸಲಾಗುತ್ತದೆ ಮತ್ತು ಇದು ಫ್ಲೋಟ್ ಅನ್ನು ನೀಡಲಾಗಿದೆ ಈ ಫ್ಲೋಟ್ ಅನ್ನು ಅನ್ಬಾಕ್ಸ್ ಮಾಡಿ ಇಲ್ಲದಿದ್ದರೆ ಫ್ಲೋಟ್ ಅಂಟಿಕೊಂಡಿರಬಹುದು ಮತ್ತು ಮುರಿದು ಹೋಗಬಹುದು ಇದನ್ನು ತೆಗೆದ ನಂತರ ನೀವು ಟ್ಯಾಂಕ್ ಮಟ್ಟದ ಸೂಚಕವನ್ನು ಇರಿಸಿರುವುದನ್ನು ನೋಡಿದರೆ ಮತ್ತು ಟ್ಯಾಂಕ್ ಮಟ್ಟದ ಸೂಚಕದ ಪಕ್ಕದಲ್ಲಿ ಅದನ್ನು ಟ್ಯಾಂಕ್ನಲ್ಲಿ ಅಳವಡಿಸಲು ಉಪಯುಕ್ತವಾದ ಕ್ಲಾಂಪ್ಗಳನ್ನು ನೀಡಲಾಗುತ್ತದೆ ಅಗತ್ಯವಿರುವ ಎಲ್ಲ ಸಲಕರಣೆಗಳನ್ನು ನೀಡಲಾಗಿದೆ ಧನ್ಯವಾದ